ಅಣ್ಣ ತಿಂದು ಸಿಹಿ ಅಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ಶಶಿ ಯಾಕೋ ಊಟ ಮಾಡ್ತಿಲ್ಲ ಯಾಕೋ ಸೇರ್ತಿಲ್ಲ ಅಕ್ಕ ಯಾಕೆ ಮಧ್ಯವಳಿ ಚೆನ್ನಾಗಿ ಮಾಡಿಲ್ವಾ ಅದಲ್ಲ ಅವನು ಜೈಲಲ್ಲಿ ಇದ್ ಬಂದಿದಾನಲ್ಲ ಅದಕ್ಕೆ ಬೇಜಾರು ನಾಳೆ ಊರ್ ಜನ ಎಲ್ಲ ನಕ್ಕು ಹಂಗಸ್ತಾರಲ್ಲ ಅವಮಾನ ಆಗುತ್ತೆ ಅಂತ ಅದಕ್ಕೆ ಅಲ್ವೇನೋ ಶಶಿ ಅಯ್ಯ ಯಾರಾದರೂ ಹಂಗಸಿದ್ರೆ ನನ್ನ ಹತ್ರ ಕರ್ಕೊಂಡು ಬಾ ಹೋ ಗಾಂಧೀಜಿ ಒಟ್ಟು 32 ಸಲ ಜೈಲಲ್ಲಿ ಇದ್ರು ಅವರಿಗೆ ಅವಮಾನ ಆಯ್ತಾ ಇಲ್ವಲ್ಲ ಎಲ್ಲರೂ ಗೌರವ ಕೊಟ್ಟರು ಹಾ ನಾನು ಅಷ್ಟೇ ಜೈಲಲ್ಲಿ ಇದ್ದೆ 2 ಸಲ ಯಾವುದೋ ಕ್ಲಬ್ ಅಲ್ಲಿ ಸ್ಪೀಟ್ ಆಡ್ತಿದ್ದಾಗ ಪೊಲೀಸ್ನವರು ರೈಡ್ ಮಾಡಿ ಅರೆಸ್ಟ್ ಮಾಡಿದ್ರು ಆಚೆ ಬಂದ ಮೇಲೆ ಎಲ್ಲರೂ ನನಗೆ ಗೌರವ ಕೊಡೋದು ಜಾಸ್ತಿ ಆಯ್ತು ಇದಕ್ಕೆಲ್ಲ ಅವಮಾನ ಅನ್ಕೊಂಡು ಊಟ ಬಿಡ್ತಾರೆ ಶಶಿ ಹಾಗೆಲ್ಲ ಮಾಡಬಾರದು ಹೆಮ್ಮೆಯಿಂದ ಇರಬೇಕು ಊಟ ಮಾಡು ಊಟ ಮಾಡು ಮಾಲ್ತೆ ನನಗೆ ಇನ್ನೊಂದು ಸ್ವಲ್ಪ ಹಾಕೋ ಅಪ್ಪ ಜೈಲಲ್ಲಿ ಇದ್ದು ಬರೋದು ಹೆಮ್ಮೆ ವಿಷಯನ ಸುಮ್ಮನೆ ಊಟ ಮಾಡಿ ಶಶಿ ಯಾಕೋ ಏನಾಯ್ತು ಅಕ್ಕ ಇಲ್ಲಿ ಊಟ ಕೂತಿದ್ರೆ ಜೈಲಲ್ಲಿ ಇದ್ದಿದ್ದೆ ನೆನಪಾಗುತ್ತೆ ಜೈಲಲ್ಲಿ ಇದ್ದಾಗ ದೇಶಪಾಂಡೆ ಮಾವ ಊಟ ತಿಂಡಿ ಯಾವುದಕ್ಕೂ ಬರ್ತಾನೆ ಇರಲಿಲ್ಲ ಸುಮ್ಮನೆ ಮಂಕ ಕೂತ್ಬಿಡೋರ್ ಪಾಪ ನಾನು ಒತ್ತಾಯ ಮಾಡಿ ಏನೋ ಜೋಕ್ ಮಾಡಿ ನಕ್ಸಿ ಅವರು ಊಟ ಮಾಡೋ ತರ ನೋಡ್ಕೊತಿದ್ದೆ ನಂಗೆ ಜಾಮೀನು ಸಿಕ್ಬಿಡ್ತು ಅವ್ರ ಪಾಪ ಒಬ್ಬರೇ ಇದ್ದಾರಲ್ಲ ಹೇಗಿರ್ತಾರೋ ಏನೋ ಪಾಪ ಎಂಥ ಅವಮಾನ ಅಲ್ವಾ ಅಂಥ ದೊಡ್ಡ ವ್ಯಕ್ತಿಗೆ ಆ ದೇಶಪಾಂಡೆ ಮಿಸ್ಸಸ್ ಜಯಾಗಿ ಹೇಳ್ಬಿಡಿ ಆ ಸಿ ಎಸ್ ಪಿಗೆ ಕಮ್ಮಿ ಫೀಸ್ ಕೊಡೋಕ್ಕೆ ಲಾಯರ್ ಫೀಸಲ್ಲಿ ಜಾಮೀನಿಗಿಷ್ಟು ಇನ್ನೊಂದಿಗಿಷ್ಟು ಅಂತ ಇರುತ್ತೆ ಆ ಸಿ ಎಸ್ ಪಿ ಜಾಮೀನು ಕೊಡಿಸ್ಲಿಲ್ವಲ್ಲ ಅದಕ್ಕೆ ಫೀಸಲ್ಲಿ ಕಟ್ ಮಾಡಬೇಕು ಸುಮ್ಮನಿದ್ರೆ ಎಲ್ಲ ದುಡ್ಡು ನುಂಗ್ ಹಾಕ್ಬಿಡ್ತಾರೆ ನಿಮ್ಮ ಸಿ ಎಸ್ ಪಿ ಹ್ಞೂ ಆ ಸಿ ಎಸ್ ಪಿ ಏನಾದರೂ ತಕರಾರು ಮಾಡಿದ್ರೆ ಜೈಂಗ್ ಹೇಳು ನನ್ನ ಹತ್ರ ಮಾತಾಡೋಕ್ಕೆ ನಾನು ಸಿ ಎಸ್ ಪಿ ಹತ್ರ ಮಾತಾಡ್ತೀನಿ ಹಾಂ ಅಪ್ಪ ಸುಮ್ಮನೆ ಊಟ ಮಾಡಿ ಗೋವರ್ಧನ ದಿಢೀರ್ ಪ್ರತ್ಯಕ್ಷ ಆಗ್ಬಿಟ್ಟಿದ್ಯಾ ಇಷ್ಟು ದಿವಸ ಎಲ್ಲ ನಾಪತ್ತೆ ಆಗ್ಬಿಟ್ಟಿದ್ದೆ ಶಶಿ ಮನೇಲಿ ಇದಾನಾ ಇದಾನೆ ಬಾ ಓಹೋ ಗೋವರ್ಧನ ಬರಯಾ ಏ ಸರ್ ಹೇಗಿದ್ದೀರಾ ನನಗೇನು ಫಸ್ಟ್ ಕ್ಲಾಸ್ ಆಗಿದ್ದೀನಿ ಹಾಯ್ ಶಶಿ ಹೇಗಿದ್ಯಾ ಪರವಾಗಿಲ್ಲ ತುಂಬ ಸಂತೋಷವಾಗಿದ್ದೀನಪ್ಪ ದೊಡ್ಡ ಮನುಷ್ಯ ನೀನು ಇವತ್ತು ನೆನಪಾಯ್ತಾ ಸಾರಿ ಕಣೋ ಶಶಿ ಜೈಲಲ್ಲಿದ್ದಾಗ ಬಂದು ನೋಡೋಕ್ಕಾಗಲಿಲ್ಲ ಬೇಜಾರು ಮಾಡ್ಕೋಬೇಡ ಒಳ್ಳೆ ಫ್ರೆಂಡ್ ಬಿಡಪ್ಪ ನೀನು ಊರಲ್ಲಿರೋರೆಲ್ಲ ಬಂದು ಮಾತಾಡಿಸ್ಕೊಂಡು ಹೋದರು ಜೈಲಲ್ಲಿದ್ದಾಗ ನನ್ನ ಫ್ರೆಂಡ್ ಅಂತ ಹೇಳ್ಕೊಂಡು ತಿರುಗಾಡ್ತೀನಿ ನೀನೊಬ್ಬ ಮಾತ್ರ ಬರಲಿಲ್ಲ ಅರೆಸ್ಟ್ ಆಗಿ ಹೋದ್ಮೇಲೆ ಇವತ್ತೇ ಮುಖ ತೋರಿಸ್ತಿರೋದು ನೀನು ಸಾರಿ ಹೇಳಿದ್ನಲ್ಲ ಶಶಿ ಸರಿ ಬಾ ಕೂತ್ಕೋ ಎಲ್ಲಿ ಹೋಗಿದ್ಯೋ ಇಷ್ಟು ದಿವಸ ಕಾಣಲೇ ಇಲ್ಲ ನನಗೆ ತುಂಬ ಭಯ ಆಗಿಬಿಟ್ಟಿತ್ತು ಶಶಿ ಭಯನ ಆ ಬುಲೆಟ್ ಸೋಮ ಭೋಜನ ನಾನೇ ತಾನೇ ನಿನ್ನ ಪರಿಚಯ ಮಾಡಿಸಿದ್ದು ಅವರು ಈ ಮರ್ಡರ್ ಕೇಸಲ್ಲಿ ನನ್ನನ್ನು ಸಿಗಾಕ್ಸ್ಬಿಡ್ತಾರೆ ಅಂತ ತುಂಬ ಭಯ ಆಗಿತ್ತು ಅದಕ್ಕೆ ನೀನು ಅರೆಸ್ಟ್ ಮಾಡಿದ ತಕ್ಷಣ ಅಹಮದಾಬಾದಿಗೆ ನಮ್ಮ ಸೋದರ ಮಾವ ಮನೆಗೆ ಓಡೋಗಿದ್ದೆ ಆಹಾ ಬುದ್ಧಿವಂತ ಕಣಯ್ಯ ನೀನು ಮತ್ತೆ ಭಯ ಆಗಲೋ ಶಶಿ
ಕರೆಕ್ಟಾಗಿದೆ ಗೋವರ್ಧನ ನೀನು ಮಾಡಿದ್ದು. ನೀನು ಇಲ್ಲೇ ಇದ್ದಿದ್ರೆ ಪೊಲೀಸ್ನವ್ರು ಗ್ಯಾರಂಟಿ ಹಿಡಿತಿದ್ರು. ನಿನ್ನ ಫೇಸ್ ಕಟ್ ಬೇರೆ ನೆಟ್ಟಿಗಿಲ್ಲ, ರೌಡಿ ಥರನೇ ಇದೆ. ಹ್ಞೂ ಅಪ್ಪ. ಇಲ್ಲೇನು ಮತ್ತೆ, ಇಲ್ಲಿ ಗ್ಯಾರೇಜ್ ಕಾಳಯ್ಯ ಅಂತ ಹಿಂದೆ ಇದ್ದ. ಅವನ ಭಾವ ಮಾಡ್ರಾದಾಗಲೂ ಅಷ್ಟೇ ಅವ್ರ ನೆಂಟರೆಲ್ಲ ತಲೆ ತಪ್ಪಿಸ್ಕೊಂಡು ಓಡೋಗಿದ್ರು. ನೀ ನೋಡೋಗಿ ಒಳ್ಳೇದೇ ಮಾಡಿದೆ ಗೋವರ್ಧನ, ನಮ್ಮ ಶಶಿನೇ ದಡ್ಡ ಪೊಲೀಸ್ನವ್ರ ಕೈಗೆ ಸಿಗಾಕೊಂಡ್ಬಿಟ್ಟ. ಅಪ್ಪ, ನಾನೇನು ಯಾರು ಮರ್ಡರ್ ಮಾಡಿಲ್ಲ ಇಲ್ಲಿ ತಲೆ ಮರೆಸ್ಕೊಂಡು ಓಡಾಡೋಕ್ಕೆ. ನೀನು ಹೇಳ್ಬಿಟ್ರೆ ಆಯ್ತಾ, ಕೋರ್ಟು ಸಾಕ್ಷಿ ಸಾಕ್ಷಿ ಕೇಳುತ್ತೆ. ಕೊಲೆ ಮಾಡಿದಕ್ಕೆ ಸಾಕ್ಷಿ ಕೇಳಿದರೆ ಕೊಡ್ಬೋದು, ಕೊಲೆ ಮಾಡಿಲ್ಲ ಅನ್ನೋದಕ್ಕೆ ಏನು ಸಾಕ್ಷಿ ಕೊಡೋಕ್ಕಾಗತ್ತೆ? ನನ್ನೇನು ಕೇಳ್ತೀಯ? ಇದಾನಲ್ಲ ನಿಮ್ಮ ಬೃಹಸ್ಪತಿ ಲಾಯರ್ ಸಿ ಎಸ್ ಪಿ, ಅವನ್ನೇ ಕೇಳು. ಹಾಂ, ನಿಮ್ಮಪ್ಪನಿಗೆ ಸಿ ಎಸ್ ಪಿ ಮೇಲೆ ಇನ್ನೂ ಕೋಪ ಹೋಗಿಲ್ಲ ಅನ್ಸುತ್ತೆ. ಕೋಪ ಹೋಗದ, ಸಿ ಎಸ್ ಪಿ ಸರು ಇವ್ರನ್ನ ಎಲ್ಲರ ಮುಂದೆ ಹುಚ್ಚ ಅಂದ್ರು ಅಂತ ದಿನಕ್ಕೆ ದಿನಕ್ಕೆ ಇವ್ರ ಕೋಪ ಜಾಸ್ತಿ ಆಗ್ತಿದೆ. ಶಶಿ, ಜೈಲಲ್ಲೇನಾದರೂ ಹೊಡೆದ್ರ? ಪೊಲೀಸ್ ಕಸ್ಟಡಿನಲ್ಲಿ ಇದ್ದಿದ್ರೆ ತೊಂದರೆ ಆಗ್ತಿತ್ತೋ ಏನೋ, ಅದೇ ನಾನು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದೆ ಅಲ್ವಾ, ಅಲ್ಲಿ ಆ ಥರ ಏನೂ ಆಗಲಿಲ್ಲ. ಇನ್ನು ಮುಂದೆ ಅವಾಗ ಕೋರ್ಟಿಗೆ ನಾನು ಬರ್ಬೋದ ಶಶಿ? ಬಂದರೆ ನನಗೇನು ತೊಂದರೆ ಆಗಲ್ಲ ತಾನೆ? ಕೋರ್ಟ್ಗ ನೀ ಕೋರ್ಟಿಗೆ ಬರ್ತೀಯ ಗೋವರ್ಧನ? ನಿನ್ನನ್ನು ಸುಮ್ಮನೆ ಬಿಡ್ತಾರ? ಆ ದುರ್ಗೋಜಿ ಕೆಂಡವಾಡ ಅಂತ ಇನ್ಸ್ಪೆಕ್ಟರ್ ಇದಾರಲ್ಲ, ಅವ್ರು ನಿನ್ನನ್ನು ಹುಡುಕ್ತಿದಾರಂತೆ. ನೀನೇನಾರು ಆ ದುರ್ಗೋಜಿ ಕೆಂಡವಾಡನ ಕೈಲಿ ಸಿಕ್ಕಿದ್ರೆ ಅಷ್ಟೆ. ಸುಮ್ಮನೆ ರೇಷಬಿ ಪಾಪ, ಮೊದಲೇ ನಮ್ಮ ಗೋವರ್ಧನ ನನಗೆ ತುಂಬಾ ಧೈರ್ಯ ಜಾಸ್ತಿ. ಏ ಸುಮ್ಮನೆ ಹೇಳ್ತಿದ್ದಾಳೆ ಕಣ, ಆ ಥರ ಎಲ್ಲ ಏನೂ ಇಲ್ಲ. ಏನೇ ಶಮ್ಮಿ ನೀನು ಇಷ್ಟೊಂದು ಎದುರಿಸೋದ? ನನಗೆ ತುಂಬ ಭಯ ಆಗಿಬಿಟ್ಟಿತ್ತು. ಸಾರಿ ಕಣೋ. ಶಶಿ, ಒಂದು ಮುಖ್ಯವಾದ ವಿಚಾರ, ನಾವು ರಿಯಲ್ ಎಸ್ಟೇಟ್ ಮಾಡಿದ್ವಲ್ಲ, ಅದು 10 ಲಕ್ಷ ರೂಪಾಯಿ ಬಂದಿತ್ತಲ್ಲ. ಹ್ಞೂ, ಅದೇ ದುಡ್ಡಲ್ಲೇ 20% ಪ್ರಾಫಿಟ್ ಬಂದಿದೆ ಅಂತ ಬುಲೆಟ್ ಸೋಮನ್ಗೆ ಚೆಕ್ ಕೊಟ್ಟಿದ್ದಕ್ಕೆ ಅದನ್ನೇ ಸುಪಾರಿ ದುಡ್ಡು ಸುಪಾರಿ ದುಡ್ಡು ಅಂತೆಲ್ಲ ಕತೆ ಕಟ್ತಿದಾರಲ್ಲ. ಗೊತ್ತಾಯಿತು ಶಶಿ, ಆ ಲಾಭದಲ್ಲಿ 25% ನಿನ್ನ ಪಾಲಿಂದ ಕೊಡಬೇಕಾಗಿತ್ತಲ್ಲ, ಅದನ್ನು 2 ಲಕ್ಷ ರೂಪಾಯಿ ಚೆಕ್ ಇದೆ. ಈ ದುಡ್ಡ ಬೇಡ ಗೋವರ್ಧನ, ಈ ದುಡ್ಡಿಂದಾನೇ ಎಲ್ಲ ಆಗಿತ್ತು. ಬೇಡ ಅನ್ಬೇಡ ಶಶಿ, ಇಟ್ಕೋ. ಈ ಚೆಕ್ನ ಕೈಲಿಟ್ಕೊಳ್ಳೋಕೆ ಒಂಥರ ಆಗುತ್ತೆ ಗೋವರ್ಧನ, ನಮ್ಗೆ ಯಾಕಾದರೂ ಬೇಕಿತ್ತು ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಎಲ್ಲ, ಅದರಿಂದಾನೇ ಎಲ್ಲ ಆಗಿತ್ತು.